ಏನೂ ವ್ಯತ್ಯಾಸ ಇಲ್ಲ ಕಣು. ನೋಡು, ಮರ್ಯಾದೆಯಿಂದ ಹತ್ತಿ ಎಲ್ಲ ತುಂಬಿಟ್ರೆ ಸರಿ, ಇಲ್ದೇ ಇದ್ರೆ ನಿನಗೆ ಇವತ್ತು ಊಟ ಸೊನ್ನೆ. ಓ, ಇವತ್ತು ನಿನ್ನ ಮಗನ ಮಂಗ ಚೇಷ್ಟೆಗೆ ದಿಂಬ ಬಲಿ ಆಯ್ತಾ ಅನ್ನಪೂರ್ಣ? ಇವನೇನಾದ್ರೂ ಹೀಗೆ ಮುಂದುವರೆದ್ರೆ ನಾವಿಬ್ರು ನೆಲದ ಮೇಲೋ ಚಾಪೆ ಮೇಲೋ ಮಲಗಬೇಕಾಗತ್ತೆ ಅಷ್ಟೇ. ಅಲ್ಲ, ಹಿಂದಿನ ಜನ್ಮದಲ್ಲಿ ಇವನು ಕಾಡ ಮನುಷ್ಯ ಆಗಿದ್ದ ಅಂತ ಕಾಣುತ್ತೆ, ಅದಕ್ಕೆ ಇನ್ನೂ ಆ ಸಂಸ್ಕಾರ ಹೋಗಿಲ್ಲ. ಓದಲ್ಲ ಬರೆಯಲ್ಲ ಇಂಥದ್ದೇನಾದ್ರೂ ಒಂದು ಮಾಡೋದನ್ನ ಮಾತ್ರ. ನಾನು ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ? ಗೊತ್ತಪ್ಪ, ನಿನ್ನ ಕ್ಲಾಸ್ ನಲ್ಲಿ ಇರೋದು 50 ಜನ ಹುಡುಗರು, ಅದ್ರಲ್ಲಿ ನಿಂದು ಕಡೆ ರ್ಯಾಂಕ್. ಈ ಸಲ 50ನೇ ರ್ಯಾಂಕ್ ಆದ್ರೂ ಮುಂದಿನ ಸಲ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬಂದೇ ಬರ್ತೀನಿ. ವೆರಿ ಗುಡ್. ಹಾಗೆ ಚೆನ್ನಾಗಿ ಓದಿದ್ರೆ ಮನುಷ್ಯ ಬುದ್ಧಿವಂತ ಆಗೋದು, ಗ್ರೇಟ್ ಮ್ಯಾನ್ ಅನ್ಸ್ಕೊಳ್ಳೋದು. ಇಲ್ಲದೆ ಹೋದ್ರೆ ಈ ಕೋತಿ ಜೊತೆಯಲ್ಲಿ ಕಾರ್ಡ್ ಸೇರ್ಕೋಬೇಕಾಗತ್ತೆ ಅಷ್ಟೇ. ಅನ್ಪೂರ್ಣ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಊಟ ಬಿಡ್ತೀಯಾ? ಇದೆಲ್ಲ ತುಂಬಿಟ್ಬಿಟ್ಟು ನೀನು ಊಟಕ್ಕೆ ಬಾ. ಮುಚ್ಚಿ ಮುಚ್ಚಿ ತಲೆ ಮೇಲೆ ಕುಡ್ಕೊಂಡ್ ಬಿಟ್ಟಿಯಲ್ಲ, ಅಲ್ಲಿಂದ ಬಿದ್ದ ಗತಿ ಏನು? ಅಯ್ಯೋ ರಾಜ, ಹಠ ಮಾಡ್ಬೇಡಪ್ಪ, ಪಾಪ ರಾಜ ಸುಮ್ನೆ ನಮ್ಮನ್ನ ಹೆದರಿಸ್ಬೇಡ, ಪಾರೋ ಬಿಡು ಹಾಕಣ ರಾಜ. ಅಯ್ಯೋ ಕೋತಿ, ನನ್ನ ಮಗನೇ, ನನ್ನ ಹಾರ್ಟ್ ನಿಂತೋಗಿತ್ತಲ್ಲೋ, ತ್ರೇತಾಯುಗದಲ್ಲಿ ಆಂಜನೇಯ ಆಗಿದೆ ಅಂತ ಕಾಣುತ್ತೆ, ಹೇಗಿದೆಯಾ ನೋಡು. ಇದೆಲ್ಲ ಸಿಂಪಲ್, ಇನ್ನೊಂದು ಸಾರಿ ಮರಾಗಿರ ಹತ್ತು ನೋಡು, ಅಲ್ಲೇ ಒದ್ದು ಹಾಕ್ಬಿಡ್ತೀನಿ. ಸುಮ್ಮನೆ ಹಾಗೆ ಅಷ್ಟೇ, ಒಂದಿ ಸಲ ಓದಿದ್ಯಾ? ಯಾವ ನಕ್ಷತ್ರದಲ್ಲಿ ಹೆತ್ತು ಬಿಟ್ಟಿಯ ಈ ನಕ್ಷತ್ರಕ್ಕನ್ನ?
ಇದ್ದೋನ್ ಒಬ್ಬ ಮಗ ಈರ್ಬಸವಾದ ಅಂತ ಹೇಳಿ ಒಬ್ಬ ಹುಟ್ಟಿ ಪಟಿಂಗ್ ಆಗೋಗ್ಬಿಟ. ಐ ಆಮ್ ಸಾರಿ ಡ್ಯಾಡಿ, ನಾನ್ ಪಟಿಂಗ ಅಲ್ಲ ಟಾರ್ಜಾನ್. ಜೈ ಟಾರ್ಜಾನ್. ಇಮ್ಮು ಇನ್ ಸ್ವಲ್ಪ ಅನ್ನ ಬೇಕೇನು, ತಗೋ ತಿನ್ನು. ಈ ಕೋತಿಗೂ ನಿನಗೂ ಅದೇನ್ ನಂಟು ಅದೇನ್ ಗಂಟು ಅನ್ನಪೂರ್ಣ. ಇವನು ಈ ಕೋತಿ ಜೊತೆ ಸೇರ್ಕೊಂಡು ಅದೇ ಬುದ್ಧಿ ಕಲ್ತ್ಕೊಂಡ್ ಬಿಟ್ಟ. ಡ್ಯಾಡಿ ಆಗ ಅನ್ಬಾರ್ದು, ಆಂಜನೇಯ ದೇವ್ರು. ಆಯ್ತಪ್ಪ ಅನ್ಪೂರ್ಣ, ನೀನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಪ್ರಶ್ನೆನಾ? ಅದೇನ್ ಕೇಳಿ. ನಮ್ ದೇಶದ ಸಂಪತ್ತು ಏನ್ ಹೇಳಿ ನೋಡೋಣ. ದೇಶದ ಸಂಪತ್ತು ಮಕ್ಕಳು ಪಡ್ಕೊಂಡ್ರು. ನೀ ಸಂಪತ್ತಲ್ಲಪ್ಪ ಆಪತ್ತು. ಏನೆ ಗೊತ್ತಾಯ್ತೇನೆ? ಅದೇನೋಪ್ಪ, ನಾನ್ ನಿಮ್ಮಷ್ಟು ಓದಿಲ್ಲ, ಅದೇನೋ ನೀವೇ ಹೇಳ್ಬಾರ್ದೆ. ನಂಗೊತ್ತಾಯ್ತು, ಆನೆ ಸಿಂಹ ಹುಲಿ ಚಿರತೆ ಕರಡಿ ಮೊಸಳೆ ಕಾಡು ಇವೆಲ್ಲ ನಮ್ ದೇಶದ ಸಂಪತ್ತು. 50ನೇ ರ್ಯಾಂಕ್ ಪಡೆದದ್ದಕ್ಕೆ ಸಾರ್ಥಕವಾಯ್ತು ಬಿಡು. ನೋಡನ್ ಪೂರ್ಣ, ಖನಿಜಗಳು, ನೀರಾವರಿ, ಕಾಡು, ಕಾಡು ಮೃಗಗಳು ಇವು ನಮ್ಮ ದೇಶದ ಸಂಪತ್ತು. ಇತ್ತೀಚೆಗೆ ಕೆಲವು ದೇಶದ್ರೋಹಿಗಳು ನಮ್ಮ ದೇಶದ ಅರಣ್ಯ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಶ್ರೀಗಂಧದ ಮರಗಳನ್ನ ಕಡಿದು ಸಾಗಿಸ್ತಾ ಇದ್ದಾರೆ. ಆನೆಗಳನ್ನ ಕೊಂದು ದಂತಗಳನ್ನ ವಿದೇಶಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಅಪರೂಪದ ಪ್ರಾಣಿಗಳನ್ನ ಕೊಂದು ಅವುಗಳ ಚರ್ಮ ಸುರಿತಾ ಇದ್ದಾರೆ. ಇದನ್ನೆಲ್ಲ ತಡೆಯೋದಿಕ್ಕೆ ನಾನೇ ಸರಿಯಾದ ಎಮಿನೆಂಟ್ ಆಫೀಸರ್ ಅಂತ ಹೇಳಿ ನನ್ನನ್ನ ಮುತ್ತತ್ತಿ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಮರಗಳಿರುತ್ತೆ, ಬಿಳಿಗಳಿರುತ್ತೆ, ನಾನು ಅದನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡಿದೀಯಾ? ನಿನ್ನ ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕೆ, ನಾವಿಬ್ರು ಹೋಗುದು. ಡ್ಯಾಡಿ ಹಾಸ್ಟೆಲ್ಗೆ ಹಾಕ್ತೀರಾ? ನನ್ಗೆ ಇನ್ನ ಒಂದ್ ತಿಂಗಳು ಬೇಸಿಗೆ ರಜಾ ಇದೆ, ಯಾವ ಹಾಸ್ಟೆಲ್ ಬಾಗ್ಲ ತೆಗ್ದಿರಲ್ಲ, ಈಗೇನ್ ಮಾಡ್ತೀರಾ? ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಅದ್ಸರಿ, ಯಾವಾಗ್ರಿ ಹೊರಡೋದು? ನಾಳೆನೇ ಹೋಗ್ಬೇಕು. ಹೋಗ್ತಾ ಹೋಗ್ತಾ ನಿನಗಿನ್ನು ಬೇಕಾದ ಜನ ಸ್ನೇಹಿತರು ಸಿಗ್ತಾರೆ. ಬಾ ನೋಡಿ ಹುಲಿ. ಅಯ್ಯಯ್ಯೋ, ಆನೆಗಳ ಮುಂದೆ ನಿಲ್ಸಿದಿರಲ್ಲ, ಅವು ನಮ್ಮೇಲೆ ಬಿದ್ರೆ ಯಾಕೆ ಹೆದರ್ಕೋತೀಯೇ? ನಮ್ಮಿಂದ ಅವಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ರೆ ನಮ್ಮೇಲೆ ಬೀಳ್ತವೆ. ಗೊತ್ತಾಯ್ತಾ? ಹಲೋ, ನಂಬರ್ ಟೂ ಸ್ಪೀಕಿಂಗ್, ಓವರ್. ಪಿತರ್ ಸ್ಪೀಕ್ ಆನ್, ಓವರ್. ಚೀಫ್, ನೀವು ಹೇಳಿದ ಪ್ರಕಾರ ರೇಂಜ್ ಆಫೀಸರ್ ಸಂಸಾರ ಸಮೇತ ಸುಟ್ಟು ಭಸ್ಮ ಮಾಡಿಬಿಟ್ಟೆ, ಓವರ್. ವೆರಿ ಗುಡ್.
आजाद। Yeah!
ಅಂತ ಕೂಗಾಡ ಆಟ ಅನ್ಕೊಂಡ್ಬಿಟ್ಟಿದ್ದೆ. ವಾಹ್, ಇಷ್ಟು ರಿಯಲ್ ಇತ್ರಿ. ಪರವಾಗಿಲ್ಲ, ನನ್ನ ಸೆಲೆಕ್ಷನ್ ಅಂದ್ರೆ ಅಂದ್ರೆ ನನ್ ವುಡ್ ಬಿ ವೀರ ಅಂತ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಅತ್ತರಿ, ಏನ್ ಇಷ್ಟು ದಯ ಮಾಡಿದ್ದು? ಮೋಹನ್, ನಾನು ಒಂದ್ ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಯಾಕೆ? ನಿಮ್ಮಪ್ಪ ಬೇರೆ ಯಾರಿಗಾದ್ರೂ ಗಂಟಾಗ್ತಿದಾನ? ಅದಲ್ಲ, ನಮ್ ಕಾಲೇಜಿಂದ ಎಕ್ಸ್ಕರ್ಷನ್ ಹೋಗ್ತಾ ಇದ್ದೀವಿ. ಅಯ್ಯೋ, ಇದ್ಯಾವ ಮಹಾ ಪ್ರಾಬ್ಲಮ್? ಮೋಹನ್, ನಾನ್ ಬರೋದಿಕ್ಕೆ 5 ದಿವಸ ಆಗುತ್ತೆ. ಒಂದ್ ಕೆಲಸ ಮಾಡ್ತೀಯಾ? ಏನು? ನೀನ್ ಬಂದ್ ಕೂಡ್ಲೆ ಸೀದಾ ಮೆಂಟಲ್ ಹಾಸ್ಪಿಟಲ್ ಬಂದ್ಬಿಡು. ಮೆಂಟಲ್ ಹಾಸ್ಪಿಟ್ಲ ಯಾಕೆ? ನಾನು ಅಲ್ಲಿ ಅಡ್ಮಿಟ್ ಆಗಿರ್ತೀನಿ ಅದಕ್ಕೆ. ನನಗೆ ನಿಮ್ಮನ್ನ ಬಿಟ್ಟು ಹೋಗಕ್ ಇಷ್ಟ ಅಂತ ತಿಳ್ಕೊಂಡಿದ್ದೀರೇನು? ನಿಮ್ ಅಕ್ಕ ಇದ್ದಾಳಲ್ಲ, ನಾನು ಹೋಗ್ದಿದ್ರೆ ಅವಳು ಬರಲ್ವಂತೆ. ಅದಕ್ಕೆ ದೊಡ್ಡವ್ರು ಹೇಳೋದು ಈ ಪ್ರೇಮ ಸುಳಿ ಸಿಕ್ಕೋಬಾರ್ದು ಅಂತ. ಡಾರ್ಲಿಂಗ್, 5 ದಿವಸ ಬಿಟ್ಟಿರಕ್ಕಾಗಲ್ವಾ? ನಿನಗೇನೋ 5 ದಿವಸ, ನನಗದು 5 ವರ್ಷ ಇದ್ದಾಗೆ. ಆಶಾ, ಒಂದ್ ಪ್ಲಾನ್, ನಾನು ನಿಮ್ ಜೊತೆ ಎಕ್ಸ್ಕರ್ಷನ್ ಬಂದ್ಬಿಟ್ರೆ ಹೇಗಿರುತ್ತೆ? ಆಸೆ ನೋಡು, ಹೋಗ್ತಾ ಇರೋದು ಲೇಡೀಸ್ ಕಾಲೇಜಿಂದ. ಒಂದ್ ಗಂಡ್ ಪ್ರಾಣಿನೂ ಬರೋದಿಲ್ವಾ? ಸರಿ, ನೀವೆಲ್ಲ ಹೇಗ್ ಹೋಗ್ತಾ ಇದ್ದೀರಾ? ಬಸ್ ಅಲ್ಲಿ ಡ್ರೈವರ್ ಹೆಂಗ್ಸನ? ಅಲ್ಲ, ಗಂಡ್ಸು. ಗಂಡ್ಸು ಆಶಾ, ಎಲ್ಲಿವರೆಗೂ ಬಂತೆ ನಿನ್ ರೊಮ್ಯಾನ್ಸು? ಜೀತಿ ಆಗ್ಬಿಟ್ಟಿದೆ ಕಣೆ. 5 ದಿವಸ ಬಿಟ್ಟಿರ್ಬೇಕಾರೆ ದೊಡ್ಡ ರಂಪನೆ ಮಾಡ್ಬಿಟ್ಟ ನಿನ್ ತಮ್ಮ. ಏ ಉಷಾ, ಲವ್ ನಲ್ಲಿ ಜಗಳ ಆದ್ರೂ ಒಂಥರ ಮಜಾ ಸಿಗುತ್ತೆ ಕಣೆ. ಹೌದು, ಮೊದ್ಲು ಹಾಗೆ ಇರುತ್ತೆ, ಮದುವೆ ಆದ್ಮೇಲೆ ಮಜಾ ಎಲ್ಲ ಮಣ್ಣಾಗ್ ಹೋಗುತ್ತೆ. ಅದಕ್ಕೆ ನಾನ್ ಲವ್ ಮಾಡ್ಲಿಲ್ಲ, ಮದ್ವೆನೂ ಆಗ್ಲಿಲ್ಲ. ಐ ಆಮ್ ಸ್ಟಿಲ್ ಬ್ಯಾಚುಲರ್. ಮಾಸ್ಟರ್ ಪ್ಲಾನ್ ಸಕ್ಸಸ್ ಮಾಡ್ಕೊಂಡ್ಬಿಟ್ರಿ. ಆಶಾ, ನೀನೇನೇ ಹೇಳು, ನಿನ್ನನ್ನು ಬಿಟ್ಟು ನನಗೊಂದು ಕ್ಷಣನೂ ಇರಕ್ಕೆ ಸಾಧ್ಯವಿಲ್ಲ. ಐ ಲವ್ ಯು ವೆರಿ ಮಚ್. ¶¶
ಸರಿಯಾಗಿ ಕುಣಿದರೆ ಸುಖವು ಬಲ್ಲೆಯೇನು, ಸುಖವು ಬಲ್ಲೆಯೇನು, ಆನಂದವೇನು, ಅನುರಾಗವೇನು. ಈ ಸಂಜೆಯಲ್ಲಿ ಚೆಲ್ಲಾಟವೇನು, ಆನಂದವೇನು, ಅನುರಾಗವೇ. ನಾನಿಲ್ಲವೆಂದರೆ ನಾನೀಗ ಹೋದರೆ ಜಪವೇ ರಾತ್ರಿಯೆಲ್ಲ, ಜಪವೇ ರಾತ್ರಿಯೆಲ್ಲ. ಆನಂದವೇನು, ಅನುರಾಗವೇನು, ಈ ಸಂಜೆಯಲ್ಲಿ ಚೆಲ್ಲಾಟವೇನು.
Oh!
ಪ್ರಾಣ ಕಾಪಾಡ್ದೆ. ತುಂಬಾ ಥ್ಯಾಂಕ್ಸ್. ನಿನ್ ಹೆಸರೇನು? ನನ್ನ ಹೆಸರು ಉಷಾ. ನಿನ್ ಹೆಸರೇನು? ರಾಜಾ, ಸುಮ್ಮನೆ ನಮ್ಮನ್ನ ಹೆದರಿಸ್ಬೇಡ, ಬಾರು. ಏ ರಾಜಾ, ಅಲ್ಲಿ ನೋಡು ಆನೆಗಳು. ರಾಜಾ, ರಾಜಾ, ರಾಜನಾ? ನಾನು, ನನ್ ತಮ್ಮ, ನನ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಕಾಡ್ಗೆ ಪಿಕ್ನಿಕ್ ಅಂತ ಬಂದಿದ್ವಿ. ಯಾರೋ ಪಾಪಿಷ್ರು ನಮ್ಮನ್ನೆಲ್ಲ ಎತ್ಕೊಂಡು ಹೋದ್ರು. ನೀನ್ ನನ್ನನ್ನು ಕಾಪಾಡ್ದೆ. ನಮ್ಮವರೆಲ್ಲ ಏನಾದ್ರು ಅಂತ ಗೊತ್ತಿಲ್ಲ.
ರಾಜ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ? ನಿದ್ದೆ ಅಂದ್ರೆ ನಿದ್ದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಂದ್ರೆ ಶುಭ ರಾತ್ರಿ. ಶುಭ ರಾತ್ರಿ. ಶುಭ ರಾತ್ರಿ. ಶುಭ ರಾತ್ರಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಹೋಗಿದ್ನಲ್ಲ ನನ್ನ ತಮ್ಮ, ಇವನೇ ತಮ್ಮ. ರಾಜ, ನೀನ್ ಯಾರು ಅಂತ ಇವನಿಗೆ ಗೊತ್ತಿಲ್ಲ. ಮೋಹನ್, ಇವನೇ ಈ ಕಾಡಿನ ರಾಜ. ಹೊರಟ ಕಂಡ್ರು ತುಂಬಾ ಒಳ್ಳೆಯವನು. ನನ್ನ ಕಿಡ್ನಾಪ್ ಮಾಡಿದ ರಾಕ್ಷಸರ ಕೈಯಿಂದ ಇವನೇ ನನ್ನ ಪಾರ್ ಮಾಡಿದ್ದು. ಇಲ್ದೆ ಹೋಗಿದ್ರೆ ನೀನ್ ನನ್ನ ನೋಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ರಾಜ, ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ.
ನಮ್ಮ ಅಕ್ಕನ ಪ್ರಾಣ ಉಚ್ಚ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ ರಾಜಾ, ಐ ಆಮ್ ವೆರಿ ಸಾರಿ. ಸ್ಟೂಪಿಡ್, ನಿನಗೆಷ್ಟು ಬುದ್ಧಿ ಹೇಳಿದ್ರು ಈ ತರ ಅವತಾರ ಮಾಡ್ಕೊಂಡು ಗಲಾಟೆ ಮಾಡ್ಬಿಡ್ದಿಲ್ಲ, ಅತ್ತಿ ನೋಡು. ಪ್ಲೀಸ್ ಡ್ಯಾಡಿ, ಐ ಆಮ್ ವೆರಿ ಸಾರಿ. ಮೋಹನ್, ಈ ಕಾಡಿನಲ್ಲಿ ನಮ್ಮವ್ರನ್ನ ಹುಡುಕ್ಬೇಕಾದ್ರೆ ಈ ರಾಜನ್ ಸಹಾಯ ಬೇಕೇ ಬೇಕು. ಅಲ್ಲಿವರೆಗೆ ನಾವ್ ಇವನ್ ಜೊತೆಲೇ ಇರೋಣ. ಆಗ್ಲಿ ಅಕ್ಕ. ಚೀಫ್, ನಮ್ ಪ್ಲಾನ್ ಪ್ರಕಾರ ಎಲ್ಲಾ ಹುಡುಗಿಯರನ್ನು ಕಿಡ್ನಾಪ್ ಮಾಡಿದ್ದಾಯ್ತು. ಆದ್ರೆ ಒಬ್ಬ ಕಾಡ್ ಮನುಷ್ಯ ಬಂದು ಒಂದ್ ಹುಡುಗಿನ ಎಗರಿಸ್ಬಿಟ್ಟ. ಓವರ್. ಅವನ್ ಯಾಕೆ ಬಿಟ್ಟೆ? ಬಿಟ್ಟು ರಟ್ಟಾಗತ್ತಲ್ಲ. ಡೋಂಟ್ ವರಿ ಚೀಫ್, ಅವನಿಂದ ನಮ್ಗೆ ಯಾವ ತೊಂದ್ರೇನು ಇಲ್ಲ. ಹಾ, ಮೊದ್ಲೇ ಕಾಡ್ ಮನುಷ್ಯ ಪೇಟೆ ಹುಡುಗಿ ಬೇರೆ ಸಿಕ್ಕಿದ್ದಾಳೆ, ಮಜ್ಜವಾಗಿದ್ದು ಬಿಡ್ತಾನೆ. ಓವರ್. ಒಬ್ಬಳ ಗೊತ್ತು ಚೀಫ್, ನಿಕ್ಕುಂಬಿ ಜೊತೆಲಿ ಕಳಿಸ್ಕೊಡ್ತಾ ಇದ್ದೀನಿ. ಹಾ ಚೀಫ್, ನೀವ್ ಹೇಳಿದ ಪ್ರಕಾರ 1000 ಅಂತಕ್ಕೂ ಆರ್ಡರ್ ಕೊಟ್ಟಿದ್ದೀನಿ. ಓವರ್. ಕೀಕಿ ಕಾಕು. ಅಯ್ಯೋ, ನೀನಲ್ಲ ರಾಜಾ, ನಾನು ನಾನು. ಐ ಅಂದ್ರೆ ನಾನು ನಾನು. ಐ ನೀನು. ಹಾ ನಾನು. ರಾಜಾ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ. ನೀನು ನನ್ನನ್ನ ತುಂಬಾ ಪ್ರೀತಿ. ಆ
ನನ್ನ ಪ್ರೀತಿ ಪ್ರೀತಿಯ ಅಕ್ಕ ನೀನು ಓದ್ದವಳು ಆ ಕಾಡ್ ಮಂಚಿನ ಜೊತೆ ಈಗೆಲ್ಲ ಆಟ ಆಡ್ತಾ ಇರೋದು ನನಗೆ ಯಾಕೋ ಸ್ವಲ್ಪನೂ ಸರಿ ಕಾಣಿಸ್ತಾ ಇಲ್ಲ ಆದಷ್ಟು ಬೇಗ ನಾವಿಲ್ಲಿಂದ ಹೋಗಕ್ ನಡಿ ನಮ್ ಜೊತೆ ಬಂದವ್ರು ಏನಾದ್ರೂ ಇನ್ನೂ ಗೊತ್ತಿಲ್ಲ ಅವ್ರನ್ನೆಲ್ಲ ಬಿಟ್ಟು ನಾವಿಬ್ರೇ ಹೊರಟದ್ರೆ ಚೆನ್ನಾಗಿರುತ್ತೆ ಮೊದಲು ನಾವು ಊರ್ ಸೇರೋಣ ಆಮೇಲೆ ಅವ್ರನ್ನ ಹುಡುಕಿಸ್ಬೋದಲ್ಲ ನೋಡು ಬೇಕಾದ್ರೆ ನೀನ್ ಹೋಗು ನಾನ್ ಬರಲ್ಲ ಓಹ್ ಇದಕ್ಕೆಲ್ಲ ಕಾರಣ ಆ ರಾಜ ತಾನೆ ಹಾಗೆ ತಿಳ್ಕೊ ಯಾಕ್ ತಿನ್ಬಾರ್ದು ಮುತ್ತು 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 ಓ ಮತ್ತು ಮತ್ತು ಇದು ತಿಂದ್ರೆ ಮತ್ತು ಬರುತ್ತಾ ರಾಜ ಮುತ್ತು ಅಂದ್ರೆ ಗೊತ್ತಾ
ಜಾತಿ ಪೂಜಿಣಿ ಸಂಪಾತಿ ಪೂಜಿಣಿ ಸಂಗಾರ ಮುಡಿ ರಾಣಿ ಆಗಮ ಈ ಪಡ್ಡೆ ಹೈದ ನಮ್ ಪ್ರಾಂತ್ಯಾಗ ನುಗ್ಗಿ ನಮ್ ದೇವ್ರ ಬಲಿಗೆ ಅಡ್ಡಾಗ ಅಪಚಾರ ಮಾಡ್ದ ಜೊತೆಗೆ ಈ ಹಮ್ಮಿನ ಇದ್ದಳ ಲೋ ಹೈದ ಆರ ನೀನು ಬಾಯಿ ತೆರೆಯೋ ನರ್ಪಿಳೆ ಸಲ್ಲಿಲ್ಲೇನು ಹೆಣ್ಮಕ್ಳುಗಳನ್ನ ಹೇಳ್ಕೊಂಬಂದು ದರಿದ್ರ ದೇವ್ರ ಮುಂದೆ ತಲೆ ಹೊಡಿತಿರೋ ನಿಮ್ಮಂತ ನರ್ಪಿಶಾಚಿಗಳ ಜೊತೆ ಮಾತಾಡಕ್ ನನಗೆ ಇಷ್ಟವಿಲ್ಲ ಕುಣ್ಣಿ ನಮ್ ಯಾವತ್ತೆ ಅವಳು ಗಂಟ್ಲು ಹರ್ಕೋಬೇಡ ಅವಳು ದೇವತೆ ಅಲ್ಲ ರಾಕ್ಷಸಿ ರಕ್ತ ಪಿಶಾಚಿ ಕೊಚ್ಚೇನು ನಿನ್ ಬುಳ್ಳ ಕಚ್ಚೇನು ಕಟ್ಟಾಕ್ ಶೌರ್ಯ ತೋರಿಸ್ತೇನೋ ಗಂಟ್ಲಾದ್ರೆ ಕಟ್ಬಿಟ್ ನೋಡ್ರು ಯಾವ್ದು ಈ ಹೈದರ ಬಡದಾಕ್ಲೇನು ಬ್ಯಾಡ್ವೋ ಕಾಕುಂಬಿ ಈ ಹೈದ ಉಸಿರಾಗಿರ್ಲಿ ಏ ಹೆಣ್ಣು ಪಿಶಾಚಿ ಈ ವಿಷಯ ನಮ್ ರಾಜನ್ಗೇನಾದ್ರೂ ತಿಳಿದ್ರೆ ನಿಮ್ ಗತಿ ಏನಾಗುತ್ತೆ ಗೊತ್ತಾ ರಾಜ ಅದ್ಯಾವ ರಾಜ ಕಾಡಿನ ರಾಜ ಈ ಕಾಡಿಗೆ ರಾಜ ಕಾಡಿಗೆ ರಾಜ ಈ ಅಡವಿಗೆಲ್ಲ ನಮ್ ದೇವತೆನೆ ರಾಣಿ ಈ ರಾಣಿ ಮುಂದೆ ಅದ್ಯಾವ ರಾಜ ಕಾಕುಂಬಿ ನಿಕುಂಬಿ ಇವನ್ನ ಕೂಡ ಹಾಕ್ರ ಜನಜಾತಿ ಆದೇಶ ಪಡೆದ ಮುಂದಿನ ಕಾರ್ಯನ ಆಹು ಆಹು
ಸುಕುಂಬ ಮನದಾಳ ಅರಿಯೇನ ಹೊರಡ. ಹಾಗೆ ಎಂಥ ಕೆಲಸ ಮಾಡ್ಬಿಟ್ಟಿಯೋ? ಈಗ ನಿನ್ ತೃಪ್ತಿ ಆಯ್ತಾ? ನನ್ ಪ್ರಾಣನೇ ಉಳಿಸಿದ ರಾಜಂಗ್ ಮೋಸ ಮಾಡಿ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲ. ಅಕ್ಕ, ನೀನೊಬ್ಬ ಕಾಡ್ ಮನುಷ್ಯನ್ ಪ್ರೀತಿಸೋದು ನನಗಿಡಿಸ್ಲಿಲ್ಲ. ಅಂತವನ್ನ ನನ್ನ ಬಾಬಾ ಅಂತ ಕರೆಯಕ್ ನನ್ ಮನ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ನಿನ್ನ ಅಲ್ಲಿಂದ ಕರ್ಕೊಂಡ್ಬಂದಿದ್ದು. ಕಾಡ್ನಲ್ಲಿದ್ದ ಮಾತ್ರಕ್ಕೆ ರಾಜಂಗೆ ಮನುಷ್ಯತ್ವ ಇಲ್ವೇನು? ಈಗ ಇವ್ರು ನಮ್ಮನ್ನ ಜೀವಂತವಾಗಿ ಉಳಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ಹೌದು ಉಷಾ, ಈ ರಾಣಿ ಮಹಾಕೋಪಿಷ್ಟೆ. ಅವಳ ಮುಂದೆ ಇನ್ನೊಂದ್ ಹೆಣ್ಣು ಜೀವಂತವಾಗಿರುವುದನ್ನ ಸಹಿಸಲ್ವಂತೆ. ಐ ಆಮ್ ಸಾರಿ, ಇಂಥ ಒಂದು ದೊಡ್ಡ ಗಂಡ ಅಂತ ಸಿಕ್ಕಾಕೊಳ್ತೀವಿ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಈಗೇನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವೇ? ಹೊಸ ಬೇಟೆ ನಮ್ ಚಾಟಿ ಏಟು ಇವರನ್ನ ಚೆನ್ನಾಗಿ ಪಳಗಿಸಿದೆ. ನಿನ್ನೂರು? ಬೆಂಗಳೂರು. ಬೆಂಗಳೂರು, ವೆರಿ ಗುಡ್, ವೆರಿ ಬ್ಯೂಟಿಫುಲ್. ಗುಡ್ ಗುಡ್. ಪಿತರ್, ನೀನಿದು ಮೂಗು. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಓಕೆ, ವಿ ವಿಲ್ ಅಡ್ಜಸ್ಟ್. ದಿಸ್ ಈಸ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. Girls, take rest. Don't make galata. Go. 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 Peter? Chief. What news? Chief, Gulf country inda bandu nimgoskara cottage nalli wait maartta idare. Girls, go inside. Hello, Nagendra. How do you do? Hello, Sheikh. Achha, achha, achha. Amara dost, Sheikh Haji Mullah. Hello, Sheikh Haji Mullah. How do you do? Fine. Baitho, baitho, baitho. Mr. Nagendra, one more good news. New Barwaglela, good news. Satta neerthiri. Nam business improvement. Atta neerthiri. ಈ ಬ್ಯಾಚ್ ನಲ್ಲಿ ಇವರಿಗೆ 2000 ಆನೇ ಧಂತ ಬೇಕಂತೆ. 2000. 2000. ಗುಡ್, ವೆರಿ ಗುಡ್. ಪೀಟರ್, ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ? 1000. 1000.
1000 ಎಸ್ ಮಿಸ್ ಟು ಸೇ ಈಗ 1000 ಅಂತ ಕೊಡ್ತೀವಿ ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಲ್ಲಿ ಇನ್ನೊಂದು 1000 ಕೊಡ್ತೀವಿ ಓಕೆ 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 ಟೇಕ್ ದಿ ಫುಲ್ ಸೆಟಲ್ಮೆಂಟ್ ಯು ಗಿವ್ ದಂತ ವಿ ಗಿವ್ ಡೈಮಂಡ್ ಡೈಮಂಡ್ಸ್ ಚೀಫ್ ಇವ್ರು ಈ ಸಲ ನಮ್ಗೆ ಬಿಗ್ ಆರ್ಡರ್ ಕೊಟ್ಟಿದ್ದಾರೆ ಪೀಟರ್ ಅದಕ್ಕೆ ಇವ್ರಿಗೆ ದಿಲ್ ಖುಷ್ ಮಾಡಿಸು ಓಕೆ ಚೀಫ್ ನಾಗೇಂದ್ರ 8 ದಿನ ಆಯ್ತು ನನ್ನ ಕೋಟೆಗೆ ಬಂದು ವಿಚಾರ ಏನ ಬಂಗಾರದ ಮುಡಿ ರಾಣಿ ನೀನ್ ಕೇಳಿದ ಬಹುಮಾನ ತರೋದಕ್ಕೆ ಇಷ್ಟು ದಿವಸ ಆಯ್ತು ಏಟ್ ಸೊಕ್ಸು ನಾಗೇಂದ್ರ ನಾಗೇಂದ್ರ ರಾಣಿ ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ರಾಣಿ ಇದು ನನ್ನ ಪ್ರೀತಿ ಕೊಡುಗೆ ನಾಗೇಂದ್ರ ನಿನಗ ನನಗೆ 1000 ಆನೆದಂತ ಬೇಕು ಅಷ್ಟೇ ತಾನೇ ಈಗಷ್ಟು ಸಾಕು ಕಾಕುಂಬಿ ದಂತ ಕಳ್ಸ ಆಹು ಆಹು ನಾಗೇಂದ್ರ ರಾಣಿ ಮುಂದಿನ ಪೌರ್ಣಮಿ ಬಲಿಗ ನಮ್ಗ ಹಮ್ಮಿ ಬ್ಯಾಡ ರಾಣಿ ನಿನಗೋಸ್ಕರ 1 ಹಿಂಡು ಹುಡುಗಿರ್ನ ಹಿಡಿದಿಟ್ಟಿದ್ದೀನಿ ಅದನ್ನ ನಿಮ್ ಕೋಟಿ ಆಗ ಕೂಡಾಕ ಬಲಿಗೆರಡು ಹಮ್ಮಿ ನಮ್ ತವೈತ ಅಪ್ಪ ಹುಡುಗಿರಿಗೋಸ್ಕರ ಬೇರೆಯವ್ರ ಸ್ನೇಹ ಮಾಡಿಬಿಟ್ಟೆ ಅಂತ ನನ್ನ ನೆದೆನೆ ಹೊಡೆದೋಗಿತ್ತು ರಾಣಿ ಪ್ರಪಂಚ ತಲೆಕೆಳಗಾದ್ರು ನಮ್ಮಿಬ್ರು ಸ್ನೇಹ ಹೀಗೇ ಇರ್ಬೇಕು ನಮ್ಮ ನ್ಯಾಸ್ತಕ ಸಂಸ್ಕಾರ ಎಂದೂ ಬರಲ್ಲ ರಾಣಿ ನಾವಿಬ್ರು ಕೂಡದ ಯಾವಾಗ ಕೂಡದ ಸಾಕು ಸದ್ಯಕ್ಕೆ ಸಾಕು ಸುವಹ 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 ಜಂಜಾತಿ
ಬಲಿ ಬಲಿ ಬಲಿಗಾಗಿ ಕೂಬಳ ಕೂಬಳ ಬಾ. ಕಾಡಿಗೆ ರಾಜ. ಓ, ಕಾಡ್ ರಾಜ ಅಂದ್ರ ನೀನೇ ಏನಾ? ಈ ಕಾಡ್ಗೆ ನಾನೊಬ್ಬಳ ರಾಣಿ, ಅದ ದಿಟ. ಇನ್ನೊಬ್ಬ ರಾಜ ಇರೋದ ನಾವಲ್ಲೆ. ನಿನ್ನವರು ನಿನಗೆ ಬೇಕಾ? ಅದಕ್ಕೆ ಅಲ್ಲಿಗೆ ಬಂದಿರೋದು. ಅಂಗಾರ, ನಿನ್ ಪೂರ ಶಕ್ತಿ ಏಟೈತೆ ಅಂತ ನಾ ತಿಳಿಲ್ಲ. ಜಡಬಂಡನೊಡನೆ ಕಾದಾಡ, ಗೆಲ್ಲ. ನಿನ್ನವ್ರು ನಿಂಗೇನಾ? ಯಾರಾದ್ರೂ ತಾಯಿ ಕಾಕುಂಬಿ ಗುಪ್ತ ಗುಹೆಗಟ್ಟ. ಹ್ಮ್,
ನೀನೇನು ಹೆದರಬೇಡ, ರಾಜ ಗೆದ್ದ ಗೆಲ್ತಾನೆ. ಇನ್ಮೇಲೆ ಕಾಡ್ನಲ್ಲಿ ನರಬಲಿ ಕೊಡ್ಕೊಡ್ದು. ಹಾ ರಾಜಾ, ನಿನ್ ನ್ಯಾಸ್ತ ನನಗ್ ದಕ್ಕೋದಾದ್ರ ನಿನ್ ಮಾತು ಕೇಳಿನ, ನನ್ನ ಉಸಿರೇ ಬಿಟ್ಟೆನ. ನಿನ್ನ ಉಸಿರು ನನಗ್ಯಾಕೆ? ನಿನ್ ದಾರಿನೇ ಬೇರೆ, ನನ್ನ ದಾರಿನೇ ಬೇರೆ. Thank you.
ನೀನೊಬ್ಬ ಕಾರ್ ಮಂಚ. ನಿನ್ನನ್ನು ನಮ್ಮ ಅಕ್ಕ ಪ್ರೀತಿಸೋದು ನನಗೆ ಹಿಡಿಸ್ಲಿಲ್ಲ, ಅದಕ್ಕೆ ನಿಮ್ಮಿಬ್ರು ದೂರ ಮಾಡಕ್ ನೋಡಿದೆ. ಆದ್ರೆ ನಿಮ್ಮಿಂದ ನಮ್ಮೆಲ್ಲರ ಪ್ರಾಣನೂ ಉಳಿತು. ರಿಯಲಿ ಯಾರ ಗ್ರೇಟ್ ಮ್ಯಾನ್ ರಾಜಾ. ಹಾಗೆ ಚೆನ್ನಾಗಿ ಓದಿದ್ರೆ ಮನುಷ್ಯ ಬುದ್ಧಿವಂತ ಆಗೋದು, ಗ್ರೇಟ್ ಮ್ಯಾನ್ ಅನ್ಸ್ಕೊಳ್ಳೋದು. ಡ್ಯಾಡಿ ರಾಜಾ, ನಿಮ್ ತಂದೆ ತಾಯಿ ನೆನಪು ನಿಮಗಿದೆಯಾ? ಈಗ ಅವರೆಲ್ಲಿದ್ದಾರೆ? ಕಾಣದೆ ಅಲಿತಿದ್ದ ನನ್ನ ಈ ಪ್ರಾಣಿಗಳೇ ನನ್ನ ಸಾಕಿ ಸಲಹೆ ದೊಡ್ಡವನಾಗಿ ಮಾಡಿದ್ರು. ನನ್ನ ಮಾತು ನನ್ನ ಮೈ ಎಲ್ಲ ಹೊರಟಾಗೋಯ್ತು. ನೀವೆಲ್ಲ ಸಿಕ್ಕಿದ್ಮೇಲೆ ನನ್ನ ಹಳೆ ನೆನಪುಗಳೆಲ್ಲ ಒಂದೊಂದಾಗಿ ಜ್ಞಾಪಕಕ್ಕೆ ಬರ್ತಾ ಇದೆ. ರಾಜಾ, ನಿಮ್ಮ ಬಾಳಿನ ಹಿಂದೆ ಇಷ್ಟೊಂದು ಕೈ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆಶಾನ ಬಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದು ಆ ಬಂಗಾರದ ಮುಡಿ ರಾಣಿ. ನಮ್ಮನ್ನೆಲ್ಲ ಕಿಡ್ನಾಪ್ ಮಾಡಿದ್ದು ನಿಮ್ ತಂದೆ ತಾಯಿನ ಕೊಲೆ ಮಾಡಿದ ಆ ರಾಕ್ಷಸ. ಅಂದ್ಮೇಲೆ ಆ ರಾಣಿಗೂ ಅವನಿಗೂ ಏನೋ ಸಂಬಂಧ ಇರಲೇಬೇಕು. ನಿಜ, ಅವನ್ ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅವನು ಖಂಡಿತ ನನ್ನ ಕೈ ಸಿಕ್ಕೇ ಸಿಗ್ತಾನೆ. ರಾಣಿ ಬರ್ತಾಳೆ. ರಾಣಿ? ರಾಣಿ? ಯಾವ ರಾಣಿ? ನಿಮ್ ರಾಣಿ. ರಾಣಿ ನೀವೆಲ್ಲ ಹೊರಡಿ, ನೀವೆಲ್ಲ ನನ್ನ ಜೊತೆಲಿರೋದು ನೋಡಿದ್ರೆ ನನ್ನ ರಾಣಿ ತುಂಬಾ ನೊಂದ್ಕೋತಾಳೆ. ಹೊರಡಿ ಹೊರಡಿ. ಪಿತೃ ಸೆಂತೃ. ಏನ್ ದಬಾರಿ ಸ್ವಾಗತ, ಸುಸ್ವಾಗತ ರಾಣಿ. ನಮ್ ಕೋಟೆಗ್ ನೀನ್ ಕಾಲಿಟ್ಟು ಪುನೀತ ಮಾಡಿಬಿಟ್ಟೆ. ನಮ್ ರಾಣಿ ಬಂದವಣೆ, ಸತ್ಕಾರ ಮಾಡಬೇಕು. ಎರಡು ಜಿಂಕೆ 20 ಮೊಲ ಕತ್ತರಿಸಿ ಭಾರಿ ಔತಣಕ್ಕೆ ಏರ್ಪಾಡು ಮಾಡು. ಓಕೆ ಜಿ. ನಾಗೇಂದ್ರ, ನಿನ್ನ ಬಹುಮಾನದ ಭೋಜನಕ್ಕ ನಾನು ಇಲ್ಲಿ ಗಂಟ ಬರಲಿಲ್ಲ. ಮತ್ತೆ ನೀ ಬಂದ ಕಾರಣ? ನಿನ್ ಶೌರ್ಯಕ್ಕ ಕಿಮ್ಮತ್ ಹಚ್ಚಕ್ ಬಂದೆ. ನನ್ ಶೌರ್ಯಕ್ಕ ಬಂಗಾರದ ಮುಡಿ ರಾಣಿ. ನಿನಗೋಸ್ಕರ ಈ ಭೂಮಿ ಆಕಾಶ ಒಂದ್ ಮಾಡಿ ಅಲ್ಲೋಲ್ ಕಲೋಲ ಮಾಡ್ಬಿಡ್ತೀನಿ. ನನಗದೊಲ್ಲ ನಾಗೇಂದ್ರ. ಎಂದಾದ್ರೂ ನೀನು ಕಾಡ್ರಾಜನ್ ಕಂಡೇನಾ? ಕಾಡ್ ರಾಜ ಪೀಟರ್. ಎಸ್ ಚೀಫ್. ಈ ಕಾಡ್ಗೆ ಇರೋಳೊಬ್ಳು ರಾಣಿ, ನಾನೊಬ್ಬ ರಾಜ. ಮತ್ಯಾವ ಕಾಡ್ ರಾಜ? ಒಂದ್ಸಲ ನಾವು ಹುಡುಗಿಯರನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಬ್ಬ ಕಾಡ್ ಮನುಷ್ಯ ಒಂದ್ ಹುಡುಗಿನ ಎತ್ಕೊಂಡು ಹೋದ ಅಂತ ಮೆಸೇಜ್ ಕೊಟ್ಟಿದ್ನಲ್ಲ, ಬಹುಶಃ ಅವನೇ ಇರಬಹುದು. ಹಾಗಾದ್ರೆ ನನಗಿಂತ ವೀರನು? ವೀರ ಮಾತ್ರ ಅಲ್ಲ ಚೀಫ್, ವೀರ. ರಾಣಿ, ನಾನು ಅವನ್ ನೋಡಿಲ್ಲ, ಪೀತ್ರ ಮಾತ್ರ ಅವನ್ ನೋಡಿದಾನಂತೆ. ಮತ್ತೆ ಅವನಿಂದ ನಿನಗೇನಾಗಬೇಕಾಗಿತ್ತು? ಕಾಡ್ ರಾಜ ಬೇಕಾ? ಅದನ್ನ ನೀನೇ ಮಾಡ್ಬೇಕಾ?
ನನ್ ನ್ಯಾಸ ದಂತ ನಿನಗ ಆಸೆ ಇದ್ರ ಬ್ಯಾಗ ಕಾಡ್ರಾಜನ್ನ ತಂದೊಪ್ಸ. ಕಾಡ್ರಾಜ ಕಾಡ್ರಾಜ ಅಂತ ಕಾಡೆಲ್ಲ ಹುಡುಕಿದ್ರು ಕಾಡ್ರಾಜ ಒಂದು ಸುಳಿವೇ ಇಲ್ಲ. ಬನ್ನಿಜಿ ವಾಪಸ್ ಹೋಗೋಣ. ಕಾಡ್ರಾಜನ್ ಹಿಡಿದು ರಾಣಿಗೊಪ್ಸ ತನಕ ನನ್ ಮನ್ಸ್ಗೆ ನೆಮ್ಮದಿನೂ ಇಲ್ಲ, ಕಣ್ಗೆ ಹಾ ಹಾ ನಿದ್ದೆನೇ ಇಲ್ಲ. ನೀವೆಲ್ಲ ರೆಸ್ಟ್ ತಗೊಳ್ಳಿ, ಆಮೇಲೆ ನೋಡೋಣ. ಹಲೋ ಹಲೋ, ನಾಗೇಂದ್ರ ಕಾಲಿಂಗ್, ನಾಗೇಂದ್ರ ಕಾಲಿಂಗ್, ಓವರ್. ಹಲೋ, ನಂಬರ್ ಟೂ ಸ್ಪೀಕಿಂಗ್, ಓವರ್. ಹಲೋ ಪೀಟರ್, ನಾನು ಎರಡು ದಿವಸ ಬರಕ್ಕಾಗಲ್ಲ, ಕೋಟೆನ ಭದ್ರವಾಗಿ ನೋಡ್ಕೋ. ಕಾಡ್ರಾಜನ್ ಹಿಡಿದು ರಾಣಿ ಗೊಪ್ಸೆ ನಾನು ಬರೋದು. ಬಂಗಾರ ಮುಡಿ ರಾಣಿ, ನನ್ನ ಶೌರ್ಯಕ್ಕೆ ಪರೀಕ್ಷೆ ಇಟ್ಟಲ್ಲ, ತಗೋ ನೀನು ಬೇಟೆ. ಸಬಾಸ್ ನಾಗೇಂದ್ರ, ದಿಟ್ಟವಾಗು ನೀ ಸೂರ್ನಿ. ಕಾಕುಂಬಿ ನಿಕುಂಬಿ, ಇವನ್ ಚರ್ಮ ಸುಲ್ದ ನನ್ ಪಲ್ಲಂಗದ ಮೇಲೆ ಹಾಕ್ರ. ನಾಗೇಂದ್ರ ರಾಣಿ, ನನ್ನ ತಪ್ಪರಕ್ ಬಾರ, ನಿನ್ ಆಸೆ ಪೂರೈಸ. ನಾವು ಕೂರ್ಲಿಕ್ ಬರ್ಲಿಲ್ಲ ಹೇಳು. ನಮ್ ರಾಣಿ ಸಿಟ್ಟು ನಿಮ್ ಮೇಲೆ ಬೇಡ್ದಾಗ ಬೆಳ್ದೈತೆ. ಯಾಕೆ? ಕಾಡ್ರಾಜನ್ ತಂದು ನಾವು ಕೂರ್ಲಿಕ್ ಬರ್ಲಿಲ್ಲ ಹೇಳು. ನಮ್ ರಾಣಿ ಸಿಟ್ಟು ನಿಮ್ ಮೇಲೆ ಬೇಡ್ದಾಗ ಬೆಳವೈತೆ. ಯಾಕೆ? ಕಾಡ್ರಾಜನ್ ತಂದು ನಮ್ ರಾಣಿಗೆ ವಾಪಸ್ತೀನಿ ಅಂತ ಹೇಳಿದ ಗಣವು ಇವತ್ತಿಗೆ ಮೀರ್ತೆ. ಅದಕ್ಕೆ ಕಾಕುಂಬಿ ನಿಕುಂಬಿ, ಮುಂದಿನ ಅಮಾವಾಸ್ಯ ಒಳಗೆ ಕಾಡ್ರಾಜನ್ ಹಿಡ್ಕೊಂಡ್ಬಂದು ನಿಮ್ ರಾಣಿಗೆ ಒಪ್ಪಿಸ್ತೀನಿ ಅಂತ ಹೇಳ್ಬಿಡಿ. ಈಗ ನಾಳೆ ಚಂದ್ರ ಮೂಡೋದ್ರಾಗೆ ಕಾಡ್ರಾಜನ್ ತಂದು ನಮ್ ರಾಣಿಗೆ ಒಪ್ಪಿಸ್ಲಿಲ್ಲ, ನಿಮಗ್ ದಂತಿಲ್ಲ, ನೀವು ಎರಡಾಗಿ ಇರಬಾರದು ಅಂತ ನಮ್ ರಾಣಿ ಅಪ್ಪಣೆ ಕೊಡ್ತಾಳೆ. ಜಪ್ತಿ ಇರ್ಲಿ. ಹಲೋ ಹಲೋ, ಮುತ್ತತ್ತಿ ಫಾರೆಸ್ಟ್ ಇಂದ ಹಲೋ, ಚೀಫ್ ಇಂಜಿನಿಯರ್ ಚಂದ್ರಶೇಖರ್ ಅವ್ರ ಮಗ ಮಾತಾಡೋದು. ಹಲೋ ಹಲೋ ಮೋಹನ್, ಏನಾದ್ರೂ ಕೇಳಿಸ್ತಿದೇನೋ? ಯಾರೋ ಹಲೋ ಅಂದಾಗ ಕೇಳಿಸ್ತಾ ಇದಕ್ಕ. ಹಲೋ ಹಲೋ ಮೋಹನ್, ಹಲೋ. ವಾಕಿ ಟಾಕಿ ಎಲ್ಲಾದ್ರೂ ಬ್ಯಾಂಗ್ಲೂರ್ ಕನೆಕ್ಷನ್ ಸಿಗುತ್ತಾ? ಒಂದೊಂದ್ಸಲಿ ಕ್ರಾಸ್ ಲೈನ್ ಇಂದ ಯಾವ್ದಾದ್ರು ಸ್ಟೇಷನ್ ಸಿಗ್ಬೋದು, ಅವ್ರಿಗೆ ನಾವಿರೋ ಪರಿಸ್ಥಿತಿ ತಿಳಿಸಿದ್ರೆ ನಮ್ಗೇನಾದ್ರೂ ಹೆಲ್ಪ್ ಆಗ್ಬೋದಲ್ಲ. ಹಲೋ
ಬಾಕಿಲ್ಲ. ನಾನು ತಮ್ಮದಿಲ್ಲ ಕೆಳಗೆ ಕೆಳಗಿಳಿಯ. ಪೀಟರ್, ನನ್ನ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗ್ಬಿಟ್ರೆ ನನ್ನ ಆರ್ಟಿ ಕ್ವೀನ್ ಹೇಳ್ಕೊಂಡು ಬಂದು ನನ್ನ ರಾಣಿ ಮಾಡ್ಕೋತೀನಿ. ಆಮೇಲೆ ಅವಳ ಹತ್ರ ಇರೋದ್ ಅಂತ ಎಲ್ಲ ನಮ್ದಾಗುತ್ತೆ. ಪೀಟರ್, ನೀನ್ ಕೋಟೆ ನೋಡ್ಕೋತಾ ಇರು, ನಾನು ಹೋಗ್ ಬರ್ತೇನೆ. ಚೀಫ್, ಥ್ಯಾಂಕ್ ಯು. ನಿನ್ ಪೊಗರ್ನೆಲ್ಲ ಕಟ್ಟಿಟ್ಟು ನಮ್ ರಾಣಿ ಹೇಳ್ದಾಗ ಕೇಳು, ಇಲ್ಲ ನಿಮ್ಮವ್ರನ್ನೆಲ್ಲ ತಿಮ್ಮದ್ ಬಾಯಿ ಕೊಡ್ತೀವಿ. ಈ ಹುಲಿನ ಬೇಟೆ ಆಡ್ಲಿಲ್ಲ, ಮೋಸದಿಂದ ಹಿಡಿದ್ರು. ಆ ಚಿಂತೆ ಆಗ್ಬಿಡ, ಒಟ್ಟಾರ ನೀನು ದಕ್ಕದಿಯಲ್ಲ ಅಷ್ಟೇ. ನನ್ನನ್ನ ಯಾಕೆ ಕರೆಸ್ತೆ ರಾಜ? ನಿನ್ ಕಂಡಾಗಿಂದ ನನ್ನ ಮನಸ್ಸೇ ನನ್ನ ಕೈನಾಗಿಲ್ಲ. ಈ ಕಣ್ಣಿದೀರ್ ಕಂಡು ಏಕ್ ದಿನ ಆತು ಬರ್ಯ. ನನ್ನ ಆಸೆ ನೀನ್ ಒಲ್ಲೇ ಅಂದ್ರ ಈ ಜೀವ ಗೂಡ್ ಬಿಟ್ಟೋದಾತು. ಆಸೆ ಅಂದ್ರೆ ರಾಜ, ನಾನು ನಂಬಬೇಕಾ? ಈ ಉಕ್ಕಿದ ಭಾವನೆಗೆ ಪುಡಿಪುಡಿ ಆಗ್ಬೇಕಾ? ಆಗ್ಲಿ, ನನ್ ದಾಹ ಹೆಂಗೋದ? ಒಸಿ ನನ್ ಸುಳ್ ಕೇಳ, ಈ ಕಾಡಿಗೆ ನೀನೇ ರಾಜ, ನಾನೇ ರಾಣಿ. ನಮ್ ಗಟ್ಗಳು ಒಂದಾಗೋದ್ರೆ ಸರ್ಗನೇ ನಂದು. ಬಾ ರಾಜ, ನನ್ ಸೀರ. ಕೋಪ್ದಾಗ ನೀನ್ ಕೊಸರಾಡಿ ಒಲ್ಲೆ ಅಂದ್ರ ಒಲ್ಸೋ ಮದ್ದು ನಂತವೈತ ಬಲ್ಯ. ಆಹು ಆಹು,
ಅರೆಸ್ಟ್ ಮಾಡಿ, ದಂತನ ಕಲೆಕ್ಟ್ ಮಾಡಿ. ನಾನು ನನ್ನ ರಾಣಿನ ನೋಡ್ಕೊಂಡು ಬರ್ತೀನಿ. ಫಾರೆಸ್ಟ್ ಆಫೀಸರ್ ಜಗದೀಶ್ ಮಗನಾಯಿಯೋನು? ಹೌದು ಬಾಸ್, ಇವನಿಂದ ನಮ್ಗೆ ಆಗಾಗ್ಗೆ ತೊಂದರೆ ಆಗ್ತಾನೆ ಇರುತ್ತೆ. ಆಗುತ್ತೆ, ಆಗ್ತಾನೇ ಇರುತ್ತೆ. ನಾನು ಇಷ್ಟಪಟ್ಟ ಬಂಗಾರದ ಮುಡಿ ರಾಣಿಗೆ ಇವನು ಮೋಡಿ. ಅವಳಿಗೆ ರಾಣಿಗೆ ನನ್ನ ಸರ್ವಸ್ವನೇ ತ್ಯಾಗ ಮಾಡಿದ್ರು, ನನಗ್ ಕೈ ಕೊಟ್ಟು ಈ ಬಿಕಾರಿನ ಬಲೆಗೆ ಹಾಕೊಂಡಿದ್ದಾಳೆ. ಪೀಟರ್, ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಉದ್ದುದ್ದ ಹೇಳ್ಬೇಕು. ಅದಕ್ಕೆ ಚೀಫ್, ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಪೀಟರ್, ನಾನು ಮಾಸ್ಟರ್, ನಿಂದೇನ್ ಪ್ಲಾನ್? Thank you.
ರಾಜ, ನಿನ್ನವಳು ನಿಂಗೇನ? ನಾ ಉಸಿರು ಬಿಡುವಾಗ ನಗ ನಗ Ah!